ಎಲ್ಲರಿಗೂ ನಮಸ್ಕಾರ. ರಾಧಾಸ್ ತುಳುನಾಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇವತ್ತು ನಾವು ಲಕ್ಷ್ಮೀ ಪೂಜೆಯನ್ನು ದೀಪಾವಳಿ ಸಮಯದಲ್ಲಿ ಯಾವಾಗ ಮತ್ತು ಹೇಗೆ ಆಚರಿಸೋದು ಅಂತ ತಿಳ್ಕೊಳ್ಳೋಣ. ಅಂಧಕಾರವನ್ನು ಹೊರಹಾಕುವ ದೀಪಾವಳಿ ಹಬ್ಬದಲ್ಲಿ ಮೂರನೇ ದಿನ ಬರುವ ಲಕ್ಷ್ಮೀ ಪೂಜೆ ಸಹ ಅಷ್ಟೇ ಪ್ರಮುಖವಾಗಿದೆ. 2022 ವರ್ಷದ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಮುಹೂರ್ತವು ದಿನಾಂಕ 24 ಅಕ್ಟೋಬರ್ ಸಾಯಂಕಾಲ 6:53 ಪ್ರಾರಂಭವಾಗಿ ರಾತ್ರಿ 8:43 ಕೊನೆಯಾಗುತ್ತದೆ. ಈ ಮುಹೂರ್ತದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಮಾವಾಸ್ಯೆಯು ಅಕ್ಟೋಬರ್ 24ರಂದು 5:27 ಸಾಯಂಕಾಲ ಪ್ರಾರಂಭವಾಗಿ 25 ಅಕ್ಟೋಬರ್ ಸಾಯಂಕಾಲ 4:18 ಕೊನೆಗೊಳ್ಳುತ್ತದೆ. ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವುದರ ಮೇಲೆ ಲಕ್ಷ್ಮೀ ಪೂಜೆಯ ಮುಹೂರ್ತವು ನಿರ್ಧರಿತ ಮಾಡಲಾಗುವುದು. ದಿನಾಂಕ 24 ಅಕ್ಟೋಬರ್ನಂದು ಸಾಯಂಕಾಲ ಅಮಾವಾಸ್ಯೆಯು ಪ್ರಾರಂಭವಾಗುವುದರಿಂದ ಲಕ್ಷ್ಮೀ ಪೂಜೆಯು ಸಹ ಅಕ್ಟೋಬರ್ 24ರಂದೇ ಸಾಯಂಕಾಲ ಆಚರಿಸಲ್ಪಡುತ್ತದೆ. ಹಾಗಾಗಿ 2022 ಲಕ್ಷ್ಮೀ ಪೂಜೆಯು ದೀಪಾವಳಿ ಪ್ರಾರಂಭವಾಗಿ ಎರಡನೇ ದಿನ ಸಾಯಂಕಾಲ ಬರುತ್ತದೆ. ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯು ಅಮಾವಾಸ್ಯೆ ಮೂರನೇ ದಿನ ಬರುವುದರಿಂದ ಲಕ್ಷ್ಮೀ ಪೂಜೆಯು ಸಹ ಮೂರನೇ ದಿನ ಆಚರಿಸಲಾಗುವುದು. ಆದರೆ ಈ ಬಾರಿಯ ಲಕ್ಷ್ಮೀ ಪೂಜೆ ಎರಡನೇ ದಿನ ಸಾಯಂಕಾಲ ಮುಹೂರ್ತವನ್ನು ಹೊಂದಿದೆ. ದೇಶದ ಅನೇಕ ಭಾಗಗಳಲ್ಲಿ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಆಚರಿಸಲಾಗುತ್ತದೆ. ಲಕ್ಷ್ಮಿಯು ಸಂಪತ್ತಿನ ದೇವತೆಯಾಗಿದ್ದು ಮನೆಗಳಿಗೆ ಸಮೃದ್ಧಿ, ಸಂಪತ್ತು ಮತ್ತು ಸೌಹಾರ್ದತೆಯನ್ನು ಆಹ್ವಾನಿಸಲು ಲಕ್ಷ್ಮೀ ಪೂಜೆಯನ್ನು ಆಚರಿಸಲಾಗುತ್ತದೆ. ಭಗವಾನ್ ರಾಮನು ಈ ಶುಭ ದಿನದಂದು ರಾವಣನು ಸಂಹಾರ ಮಾಡಿದ ನಂತರ ಲಂಕೆಯನ್ನು ಜಯಿಸಿ ಅಯೋಧ್ಯೆಗೆ ಮರಳುತ್ತಾನೆ ಎನ್ನುವ ಉಲ್ಲೇಖ ಇದೆ. ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಗಣೇಶನನ್ನು ಲಕ್ಷ್ಮಿಯ ಬಲಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಅಲ್ಲದೆ ಮನೆಯ ಒಳ ಹಾಗೂ ಹೊರಭಾಗದಲ್ಲಿ ಪ್ರತಿ ಕಡೆಯೂ ಹಣತೆಯನ್ನು ಬೆಳಗಿಸಬೇಕಾಗುತ್ತೆ. ಅಮಾವಾಸ್ಯೆಯ ಕತ್ತಲಿನ ಎಲ್ಲೂ ತಿಳಿಯದ ಹಾಗೆ ಈ ಹಣತೆಯನ್ನು ಬೆಳಗಿಸುವುದರ ಮೂಲಕ ನಮ್ಮ ಮನೆಯ ಒಳ ಹೊರಭಾಗದಲ್ಲಿ ಸಂಪೂರ್ಣವಾಗಿ ಬೆಳಕು ಆವರಿಸುವ ರೀತಿಯಲ್ಲಿ ನಾವು ಹಣತೆಯನ್ನು ಬೆಳಗಿಸಬೇಕಾಗುತ್ತೆ. ಫ್ರೆಂಡ್ಸ್, ಈ ಲಕ್ಷ್ಮೀ ಪೂಜೆಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಬೇಗ ಮತ್ತೆ ಒಂದು ಹೊಸ ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.